ಬ್ಯಾಕ್. ಪ್ರಸನ್ನಾನಂದಪುರಿ ಸ್ವಾಮೀಜಿ ನೇತೃತ್ವದಲ್ಲಿ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕುವಂತಹ ಒಂದು ಪ್ರಯತ್ನ ನಡೀತಾ ಇದೆ. 15 ದಿನಗಳಿಂದ ಅವರು ಪಾದಯಾತ್ರೆ ಮಾಡಿಕೊಂಡು ಬಂದಿದ್ದಾರೆ. ಆನಂದರಾವ್ ಸರ್ಕಲ್ ನಿಂದ ಚಾಲುಕ್ಯ ಸರ್ಕಲ್ ವರೆಗೂ ಕೂಡ ಸಾಕಷ್ಟು ಟ್ರಾಫಿಕ್ ಜಾಮ್ ಆಯಿತು. ಒಟ್ಟಾರೆ ಬೆಳಗಿನಿಂದ ಇಡೀ ಒಂದು ಆ ಒಂದು ಪ್ರತಿಭಟನೆಯ ಬಿಸಿ ಬೆಂಗಳೂರಿಗರಿಗೂ ಕೂಡ ತಟ್ಟಿದೆ ಅನ್ನೋದನ್ನ ಗಮನಿಸಬಹುದು. ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ರಾಜ್ಯದ ಮೂಲೆ ಮೂಲೆಗಳಿಂದ ವಾಲ್ಮೀಕಿ ಸಮುದಾಯದ ಜನ ಬಂದಿದ್ದಾರೆ. ಅವರ ಮೀಸಲಾತಿಯನ್ನ 5.7% ಏರಿಸಿ ರಾಜ್ಯ ಸರ್ಕಾರ ಕೊಡಬೇಕು ಮೀಸಲಾತಿಯನ್ನ ಅನ್ನುವಂಥದ್ದನ್ನು ಹೇಳ್ತಾರೆ. ಶಕ್ತಿ ಪ್ರದರ್ಶನ ಇವತ್ತು ರಾಜ್ಯಾದ್ಯಂತ ಕಾಣುವ ಹಾಗೆ ಬೆಂಗಳೂರಿನಲ್ಲಿ ನಡೀತಾ ಇದೆ. ಬೆಂಗಳೂರಿನ ಫ್ರೀಡಂ ಪಾರ್ಕ್ ನಲ್ಲಿ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಪ್ರತಿಭಟನೆ ಧರಣಿ ನಡೀತಾ ಇದೆ. ಮತ್ತೊಂದು ಕಡೆ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕುವ ಯತ್ನ ನಡೀತಾ ಇದೆ. ಅಲ್ಲೂ ಕೂಡ ಪ್ರತಿಭಟನಾಕಾರರು ಮತ್ತು ಪೊಲೀಸರ ನಡುವೆ ವಾಗ್ವಾದ ಎಲ್ಲ ಆಗ್ತಾ ಇದೆ. ವಿಧಾನಸೌಧದ ಗೇಟ್ನ ಮುಂಭಾಗ ಹಾಗೆಯೇ ಶಾಸಕರ ಭವನಕ್ಕೂ ಕೂಡ ಮುತ್ತಿಗೆ ಹಾಕೋದಕ್ಕೆ ಪ್ರಯತ್ನ ಪಟ್ಟರು. ಒಟ್ಟಾರೆಯಾಗಿ ನಾವು ನೋಡ್ತಾ ಇದ್ದೀವಿ, ಸಾವಿರಾರು ಜನಗಳು ಬಂದು ನೆರೆದಿದ್ದಾರೆ ರಾಜ್ಯದ ಮೂಲೆ ಮೂಲೆಯಿಂದ. ವಾಲ್ಮೀಕಿ ಹೋರಾಟದ ಕಿಚ್ಚು ಕ್ಷಣ ಕ್ಷಣಕ್ಕೂ ಕೂಡ ಹೆಚ್ಚಾಗ್ತಾ ಇದೆ. ಮೀಸಲಾತಿಯನ್ನ 3%-7.5% ಹೆಚ್ಚು ಮಾಡಿ ಅನ್ನೋದು ಇಡೀ ಹೋರಾಟದ ಕೂಗು. ವಾಲ್ಮೀಕಿ ಗುರುಪೀಠದ ಪ್ರಸನ್ನಾನಂದಪುರಿ ಸ್ವಾಮೀಜಿ 15 ದಿನಗಳಿಂದ ಪಾದಯಾತ್ರೆ ಮಾಡಿಕೊಂಡು ರಾಜನಹಳ್ಳಿಯಿಂದ ಬೆಂಗಳೂರಿಗೆ ನಡ್ಕೊಂಡು ಬಂದಿದ್ದಾರೆ. ಸೊ ಆ ಒಂದು ಪಾದಯಾತ್ರೆ ಸಂದರ್ಭದಲ್ಲೂ ಕೂಡ ಯಾವ ಜನಪ್ರತಿನಿಧಿಗಳು ಬಂದು ಕೇಳಿಲ್ಲ ನಮ್ಮ ಅಹವಾಲನ್ನ ಅನ್ನೋ ಆಕ್ರೋಶ ಜನರಲ್ಲಿದೆ. ಒಟ್ಟು ತಮ್ಮ ಸಮುದಾಯದ ಶಕ್ತಿ ಪ್ರದರ್ಶನವನ್ನ ಮಾಡುವಂತಹ ಒಂದು ಹುಮ್ಮಸ್ನಲ್ಲಿ ವಾಲ್ಮೀಕಿ ಸಮುದಾಯ ಇದೆ. ವಾಲ್ಮೀಕಿ ಸಮುದಾಯದ ಈ ಒಂದು ಪ್ರತಿಭಟನೆಯ ಕುರಿತಾಗಿ ಬೆಳಗಿನಿಂದ News18 ಕನ್ನಡ ನಾನ್ ಸ್ಟಾಪ್ ಕವರೇಜ್ ಕೊಡ್ತಾ ಇದೆ. ಈ ಒಂದು ಪ್ರತಿಭಟನೆಯ ಈಚ್ ಅಂಡ್ ಎವ್ರಿ ಅಪ್ಡೇಟ್ ಅನ್ನ ನಿಮ್ಮ ಮನೆ ಬಾಗಿಲಿಗೆ ತರ್ತಾ ಇದೆ. ಯಾವ ರೀತಿಯಲ್ಲಿ ನಡೀತಾ ಇದೆ ಈ ಒಂದು ಪ್ರತಿಭಟನೆ? ಪ್ರಸನ್ನಾನಂದಪುರಿ ಸ್ವಾಮೀಜಿ ಪಾದಯಾತ್ರೆ ಮಾಡ್ಕೊಂಡು ಬಂದಿರತಕ್ಕಂಥದ್ದು ಮತ್ತು ಅವರ ಮಾತುಗಳಲ್ಲಿ ನಾ ಬಿರುಸುವ ಆ ಇಡೀ ಒಂದು ಸಮುದಾಯದ ಪ್ರತಿಭಟನೆಯಲ್ಲೂ ಕೂಡ ಕಾಣಿಸ್ತಾ ಇದೆ. ಕೇಂದ್ರ ಸರ್ಕಾರ ಕೊಡಮಾಡಿರ್ತಕ್ಕಂತ 7.5% ಮೀಸಲಾತಿಯನ್ನ ರಾಜ್ಯ ಸರ್ಕಾರ ಕೊಡಬೇಕು ಅನ್ನೋದು ಇವರ ಆಗ್ರಹ. ಮುಖ್ಯಮಂತ್ರಿಗಳು ಬಂದು ಈ ಕ್ಷಣವೇ ತಮ್ಮ ಮಾತನ್ನ ಆಲಿಸಬೇಕು, ತಮ್ಮ ಮನವಿಯನ್ನ ಈ ಕ್ಷಣವೇ ಪರಿಗಣಿಸಬೇಕು ಅನ್ನುವಂತ ಒಂದು ಆಗ್ರಹವನ್ನ ಈ ಒಂದು ಸಮುದಾಯ ವ್ಯಕ್ತಪಡಿಸ್ತಾ ಇದೆ. ಸಾಕಷ್ಟು ಉನ್ಮತ್ತರಾಗಿ ಈ ಚಳವಳಿಯನ್ನ ಮಾಡ್ತಾ ಇರೋದನ್ನ ಗಮನಿಸಬಹುದು. ಜಗಳೂರು, ಚಿತ್ರದುರ್ಗ, ಚಳ್ಳಕೆರೆ, ಹಿರಿಯೂರು, ಶಿರಾ, ತುಮಕೂರು, ನೆಲಮಂಗಲ, ದೊಡ್ಡಬಳ್ಳಾಪುರ, ದೇವನಹಳ್ಳಿ, ಶಿಡ್ಲಘಟ್ಟ ಕಡೆಯಿಂದ ಪ್ರಸನ್ನಾನಂದಪುರಿ ಸ್ವಾಮೀಜಿ ಪಾದಯಾತ್ರೆ ಮಾಡಿಕೊಂಡು 15 ದಿನಗಳಿಂದ ಪಾದಯಾತ್ರೆ ಮಾಡಿಕೊಂಡು ಬೆಂಗಳೂರಿಗೆ ಬಂದಿದ್ದಾರೆ. ನಮ್ಮ ಮೀಸಲಾತಿ ನಮಕ್ಕೊಡಿ, ಬರಬೇಕಾಗಿರೋ ಮೀಸಲಾತಿ ನಮಕ್ಕೊಡಿ. ಪರಿಶಿಷ್ಟ ಪಂಗಡದ 7.5% ಮೀಸಲಾತಿ ಏನಿದೆ ಅದನ್ನ ನಮಕ್ಕೊಡಿ ಅನ್ನುವಂತ ಆಗ್ರಹವನ್ನ ಇಟ್ಕೊಂಡು ಬಂದಿದ್ದಾರೆ. ಆದ್ರೆ ಅವರನ್ನ ಯಾವುದೇ ಜನಪ್ರತಿನಿಧಿಗಳು ಕೂಡ ಈ ಕಳೆದ 15 ದಿನಗಳಲ್ಲಿ ಭೇಟಿಯಾಗಿಲ್ಲ. ಅವರ ಕೂಗು ಏನು, ಅವರ ಅಳಲು ಏನು, ಇಡೀ ಸಮುದಾಯ ಯಾವುದಕ್ಕೋಸ್ಕರ ಆಗ್ರಹಿಸ್ತಾ ಇದೆ ಅನ್ನೋ ಮಾತನ್ನ ಕೇಳಿಸ್ಕೊಂಡಿಲ್ಲ. ಈಗ ದೊಡ್ಡ ಪ್ರಮಾಣದಲ್ಲಿ ಆ ಸಮುದಾಯ ಬೆಂಗಳೂರಿನಲ್ಲಿ ತನ್ನ ಶಕ್ತಿ ಪ್ರದರ್ಶನವನ್ನ ಮಾಡ್ತಾ ಇದೆ. ಅದರ ಬಿಸಿ ಬೆಂಗಳೂರಿನ ಜನಪ್ರತಿನಿಧಿಗಳಿಗೂ ತಟ್ಟಿದೆ, ಜನಸಾಮಾನ್ಯರಿಗೂ ತಟ್ಟಿದೆ ಅನ್ನೋದನ್ನ ಗಮನಿಸಬಹುದು.
ಸೊ ಹೆಂಗೆ ಸರ್ಕಾರ ಇದನ್ನ ಹ್ಯಾಂಡಲ್ ಮಾಡುತ್ತೆ, ಕುಮಾರಸ್ವಾಮಿ ಅವರು ಅಡ್ರೆಸ್ ಮಾಡ್ತಾರ ಇದನ್ನ, ಕಾದು ನೋಡಬೇಕಾಗಿದೆ. ರಾಜಕಾರಣಿಗಳು ಕೂಡ ಈ ಪ್ರತಿಭಟನೆಯಲ್ಲಿ ಸೇರ್ಕೊಂಡಿದ್ದಾರೆ. ಯಾರು ಬಿಟ್ಟವಕ್ ಮನ್ಸ್ ಬರಲ್ಲ, ಯಾಕಂದ್ರೆ ವೋಟ್ ಬ್ಯಾಂಕ್ ಬಹಳ ದೊಡ್ಡದು ನೋಡಿ. ಶ್ರೀರಾಮುಲು, ವಿಎಸ್ ಉಗ್ರಪ್ಪ, ನಾಗೇಂದ್ರ ಸೇರಿದಂತೆ ವಾಲ್ಮೀಕಿ ಸಮುದಾಯದ ಎಲ್ಲ ರಾಜಕೀಯ ನಾಯಕರು ಕೂಡ ಈ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದಾರೆ. ಯಾವ ವಿರುದ್ಧ ಮಾಡ್ತಾ ಇದಾರೆ ಹಂಗಿದ್ರೆ ಇವ್ರ ಪ್ರತಿಭಟನೆ? ಸರ್ಕಾರದಲ್ಲಿರೋ ರಾಜಕೀಯ ನಾಯಕರು ಸರ್ಕಾರಕ್ಕೆ ಒತ್ತಡ ಹಾಕಬಹುದಾಗಿತ್ತಲ್ಲ ಇಷ್ಟು ದಿನಗಳಲ್ಲಿ ಅನ್ನೋ ಪ್ರಶ್ನೆ ಇಡುತ್ತೆ. ಒಟ್ಟಾರೆ ಇದೊಂದು ರೆಪ್ರೆಸೆಂಟೇಟಿವ್ ಆದಂತಹ ಪ್ರತಿಭಟನೆ ಅಂತ ಉಗ್ರಪ್ಪನವರು ಹೇಳ್ತಾ ಇದ್ರು, ಗಮನ ಸೆಳೆಯುವ ಪ್ರತಿಭಟನೆ ಅಂತ ಹೇಳ್ತಾ ಇದ್ರು. ಸ್ವಾಮಿ, ಸಾವಿರಾರು ಜನಕ್ಕೆ ತೊಂದರೆ ಮಾಡಿ ಗಮನ ಸೆಳಿಬೇಕಾ? ಸುಲಭವಾಗಿ ಇದನ್ನ ಪರಿಹರಿಸಬಹುದಾಗಿತ್ತಲ್ವಾ ಮಾತುಕತೆ ಮುಖಾಂತರ? ವಾಲ್ಮೀಕಿ ಸಮುದಾಯದವರು ಇರೋಬ್ಬರ ಕೆಲಸ ಎಲ್ಲ ಬಿಟ್ಕೊಂಡು ಬೆಂಗಳೂರಿಗೆ ಬಂದು ಇಷ್ಟೆಲ್ಲ ಪರಿತಾಪ ಪಡಬೇಕಾಗಿತ್ತ? ನೀವು ಮನ್ಸು ಮಾಡಿದ್ರೆ ಇದನ್ನ ಮಾಡಬಹುದಾಗಿತ್ತಲ್ವಾ ಅಂತ ಪ್ರಶ್ನೆ ಕೇಳಬೇಕಾಗುತ್ತೆ. ಒಟ್ಟಾರೆ ರಾಜಕಾರಣಿಗಳು ತಮ್ಮ ಏನು ಅವಕಾಶವಾದಿತನ ತೋರಿಸ್ತಾ ಇದ್ದಾರಾ ಅನ್ನೋ ಪ್ರಶ್ನೆ ಕೂಡ ಹೇಳುತ್ತೆ. ಶ್ರೀರಾಮುಲು, ಉಗ್ರಪ್ಪ, ನಾಗೇಂದ್ರ ಸೇರಿದಂತೆ ವಾಲ್ಮೀಕಿ ಸಮುದಾಯದ ಎಲ್ಲ ಮುಖಂಡರು ಈ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ. ಪ್ರಸನ್ನಾನಂದಪುರಿ ಸ್ವಾಮೀಜಿ ಜೊತೆ ನಮ್ಮ ಪ್ರತಿನಿಧಿ ಥಾಮಸ್ ಪುಷ್ಪರಾಜ್ ಮಾತನಾಡಿದ್ದಾರೆ, ನೋಡೋಣ ಬನ್ನಿ. ಮೀಸಲಾತಿಗೆ ಆಗ್ರಹಿಸಿ ವಾಲ್ಮೀಕಿ ಸಮುದಾಯದ ಪ್ರಮುಖ ಮುಖಂಡರು ಮತ್ತೆ ಜನರು ರಾಜ್ಯದ ನಾನಾ ಭಾಗಗಳಿಂದ ಇವತ್ತು ಬೆಂಗಳೂರಿಗೆ ಬಂದಿದ್ದಾರೆ. ಪ್ರಸನ್ನ ಸ್ವಾಮೀಜಿಗಳ ನೇತೃತ್ವದಲ್ಲಿ ಒಂದು ಪಾದಯಾತ್ರೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಪ್ರಸನ್ನ ಸ್ವಾಮೀಜಿ ನಮ್ಮ ಜೊತೆಗೆ ನಾವು ಹತ್ರ ಮಾತಾಡೋಣ. ಸ್ವಾಮೀಜಿಗಳು ಪ್ರಮುಖವಾಗಿ ಏನು ಬೇಡಿಕೆಗಳು? ಈಗಾಗಲೇ ಈ ರಾಜ್ಯದ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ವರ್ಗಗಳಿಗೆ 7.5 ಮೀಸಲಾತಿ ನೀಡಬೇಕು ಅಂತ ಹೇಳಿ ಸರ್ಕಾರಕ್ಕೆ ಅನೇಕ ಬಾರಿ ನಾವು ಮನವಿಯನ್ನು ಕೊಟ್ಟಿದ್ದೇವೆ. ಆದರೆ ನಮ್ಮ ಯಾವ ಮನೆಯೂ ಕೂಡ ಸರ್ಕಾರ ಈ ಮನವಿಯನ್ನು ಕೊಟ್ಟಿಲ್ಲ. ಆ ಕಾರಣಕ್ಕೋಸ್ಕರ ನಾವು ಕಳೆದ ತಿಂಗಳ ನಮ್ಮ ಶ್ರೀಮಠದಲ್ಲಿ ಒಂದು ನಿರ್ಧಾರವನ್ನು ತೆಗೆದುಕೊಂಡಿದ್ದೇವೆ. ಈ ತಿಂಗಳ 9ನೇ ತಾರೀಕಿನಿಂದ ರಾಜನಹಳ್ಳಿಯಿಂದ ರಾಜಧಾನಿಯವರಿಗೆ ಪಾದಯಾತ್ರೆ ಹಮ್ಮಿಕೊಂಡು ಈ ಪರಿಶಿಷ್ಟ ವರ್ಗಗಳಿಗೆ ಏನೋ 56 ವರ್ಷದಿಂದ ಅನ್ಯಾಯ ಆಗಿದೆ, ಅದನ್ನು ಸರ್ಕಾರ ಕೂಡಲೇ ಸರಿಪಡಿಸಬೇಕು ಅನ್ನುವಂಥ ಹಿನ್ನೆಲೆಯೊಳಗೆ ಪಾದಯಾತ್ರೆಯನ್ನು ಹಮ್ಮಿಕೊಂಡು ಇವತ್ತು ಮಾನ್ಯ ಮುಖ್ಯಮಂತ್ರಿಗಳಿಗೆ ಆಗ್ರಹವನ್ನು ಮಾಡ್ತಾ ಇದ್ದೇವೆ. ಒಂದು ವೇಳೆ ನಮ್ಮ ಬೇಡಿಕೆಯನ್ನು ಈಡೇರಿಸದೇ ಹೋದರೆ ಇಡೀ ರಾಜ್ಯಾದ್ಯಂತ ಉಗ್ರವಾಗಿರ್ತಕ್ಕಂಥ ಹೋರಾಟದ ಮೂಲಕವಾಗಿ ನಮ್ಮ ಹಕ್ಕುಗಳನ್ನು ಪಡ್ಕೊಳ್ತೀವಿ ಅನ್ನುವಂಥ ಇಚ್ಛಾಶಕ್ತಿ ನಮಗಿದೆ. ಇವತ್ತು ಬಲ ಪ್ರದರ್ಶನ, ವಾಲ್ಮೀಕಿ ಸಮುದಾಯದ ಬಲ ಪ್ರದರ್ಶನ ಅಥವಾ ತಮಗಾಗಿರುವಂತಹ ಅನ್ಯಾಯವನ್ನ ಸರ್ಕಾರದ ಮಟ್ಟಕ್ಕೆ ತಲುಪಿಸುವಂತ ಪ್ರಯತ್ನ, ಇದು ಬಲ ಪ್ರದರ್ಶನ ಅಲ್ಲ. ನಮಗಾಗಿರ್ತಕ್ಕಂಥ ಅನ್ಯಾಯವನ್ನ ಸರಿಪಡಿಸುವ ನಿಟ್ಟಿನಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಕೂಡಲೇ ನಿರ್ಧಾರವನ್ನು ತೆಗೆದುಕೊಳ್ಳಬೇಕು. ಕಳೆದ ಸುಮಾರು ವರ್ಷಗಳಿಂದ ಅನ್ಯಾಯ ಆಗಿದೆ ಈ ಸಮುದಾಯಕ್ಕೆ, ಸಂವಿಧಾನಬದ್ಧವಾಗಿರ್ತಕ್ಕಂಥ ಹಕ್ಕನ್ನು ಕೊಡಬೇಕು ಅಂತೇಳಿ ನಾನು ಮಾನ್ಯ ಮುಖ್ಯಮಂತ್ರಿ. ಇವತ್ತು ಯಾವ್ಯಾವ ನಿಮ್ಮ ರಾಜ್ಯ ಪಕ್ಷಾತೀತವಾಗಿ ಈ ಒಂದು ಹೋರಾಟಕ್ಕೆ ಬೆಂಬಲವನ್ನು ಕೊಟ್ಟಿದ್ದಾರೆ? ಹೋರಾಟದ ಸ್ವರೂಪ ಮಾನ್ಯ ಮುಖ್ಯಮಂತ್ರಿ ಕೂಡಲೇ ಇದನ್ನು ಪ್ರಕಟಿಸಬೇಕು. ಜನಾಂಗಕ್ಕೆ 7.5 ಮೀಸಲಾತಿಯನ್ನು ಏನ್ ಕೊಡಬೇಕಂತೇಳಿ ನಾವು ರಾಜ್ಯ ಸರ್ಕಾರಕ್ಕೆ ನಾವು ಗಮನ ತಂದಿದೀವಲ್ಲ. ಸರ್ಕಾರದವರು ಇವತ್ತು ಈ ಹೋರಾಟ ನೋಡಿ ಆದ್ರೂ ಸ್ಪಂದಿಸ್ತಾರಂತೇಳಿ ಒಂದು ಮನವರಿಕೆ ಇದೆ. ಪೂಜ್ಯ ನಮ್ಮ ಗುರುಗಳು ನಮ್ಮ ಪುಣ್ಯಾನಂದಪುರಿ ಸ್ವಾಮಿಗಳು ಇವತ್ತು ಈಗಾಗಲೇ ಕೂಡ ಕಳೆದ ಒಂದು 18 ದಿನದಿಂದ ಬೀದಿಗಿಳಿದು ಹೋರಾಟ ಮಾಡ್ತಾ ಇದ್ದಾರೆ. ಇವತ್ತು ಆ ಕಾರಣಕ್ಕಾಗಿ ನಮ್ಮ ರಾಜ್ಯ ಸರ್ಕಾರದವರು ಏನು 7.5 ಮೀಸಲಾತಿಯನ್ನು ಕೇಂದ್ರ ಸರ್ಕಾರದಿಂದ ಒಪ್ಪಿಗೆ ಆಗಿ ಬಂದಮೇಲೆ ಕೊಡಬೇಕು. ಅದನ್ನ ಕೊಡೋವರೆಗೂ ಕೂಡ ನಾವು ಈ ಹೋರಾಟವನ್ನು ನಿಲ್ಲಿಸಲ್ಲ. ಇವತ್ತು ಬಹುತೇಕ ನಮ್ಮ ಮುಖ್ಯಮಂತ್ರಿಯವರ ಮೇಲೆ
ಸಮ್ಮಿಶ್ರ ಸರ್ಕಾರದ ಮುಖ್ಯಮಂತ್ರಿ ಅವರ ಮೇಲೆ ಬಹಳಷ್ಟು ದೊಡ್ಡ ಭರವಸೆ ಇದೆ. ನಮಗೆ ಇವತ್ತು ಕೊಟ್ಟೆ ಕೊಡ್ತಾರೆ ಅಂತೇಳಿ ಬಹಳ ದೊಡ್ಡ ನಿರೀಕ್ಷೆಯಲ್ಲಿ ಇದ್ದೀವಿ. ಈಗಾಗಲೇ ಒಂದು ಗಂಟೆಗೆ ನಮ್ಮನ್ನ ಸಭೆಯನ್ನು ಕರೆದಿದ್ದಾರೆ. ನಾವು ಎಲ್ಲ ಶಾಸಕರು ಕೂಡ ಈ ಒಂದು ಮೀಸಲಾತಿಗೆ ಕೊಡುವವರಿಗೆ ಕೂಡ ಹೋರಾಟ ಮಾಡ್ತೀವಿ. ಮೀಸಲಾತಿ ಕೊಡಲಿಲ್ಲ ಅಂದ್ರೆ ನಾವು ಯಾವುದೇ ರಾಜೀನಾಮೆ ಒಂದು ಹಂತಕ್ಕೂ ಕೂಡ ಹೋಗ್ತೀವಿ ಅಂತೇಳಿ ಎಚ್ಚರಿಕೆಯನ್ನು ನಾವು ಕೊಡ್ತಾ ಇದ್ದೀವಿ. ಇವತ್ತು ಸೊ ಈಗ ಗಣೇಶ್ ಅವರು ನಮ್ಮೊಟ್ಟಿಗೆ ಇದ್ದಾರೆ, ಅವ್ರ ಹತ್ರ ಮಾತಾಡ್ಸೋಣ ಸರ್. ಈ ಹೋರಾಟ ಎಲ್ಲಿಂದ ಶುರುವಾಗಿದ್ದು, ಯಾವ ರೀತಿ ನಡೆದು ಬರ್ತಿದೆ? ನಮ್ಮ ಶ್ರೀ ರಾಜನಹಳ್ಳಿ ಮಠದಿಂದ ಸ್ಟಾರ್ಟ್ ಆಗಿ ಸುಮಾರು ಇವಾಗ ಸ್ವಾಮೀಜಿ ಅವರು ನೇತೃತ್ವದಲ್ಲಿ ಪ್ರತಿ ಇಡೀ ರಾಜ್ಯದಲ್ಲೇ ಸಂಘಟನೆ ಮಾಡಿ ಇವತ್ತೇ ನಮ್ದು 7.5 ಮೀಸಲಾತಿಯನ್ನು ಕೊಡಂತ ಕೇಳಕತ್ತೀವಿ. ಅದನ್ನ ಬರೇ ಕರ್ನಾಟಕ ಒಂದಲ್ಲ, ಬೇರೆ ಹಲವು ರಾಜ್ಯದಲ್ಲಿ, ಗುಜರಾತ್ ಇರಲಿ ಬೇರೆ ಬೇರೆ ರಾಜ್ಯದಲ್ಲಿ ಆಲ್ರೆಡಿ ಕೊಟ್ಟಿದ್ದಾರೆ. ಜನಸಂಖ್ಯೆ ಅನುಗುಣವಾಗಿ ನಾವೇನು ಇದು 3% ಏನಿದೈತಲ್ಲ, ಜನರ ಅನುಗುಣವಾಗಿ ನಮಗೆ ಮೀಸಲಾತಿ ಕೊಡ ಅಂತ ನಾವು ಕೇಳಿದ್ವಿ. ರಘುಮೂರ್ತಿ ಅವರು ಕೂಡ ನಮ್ಮೊಟ್ಟಿಗೆ ಇದ್ದಾರೆ, ಅವ್ರನ್ನ ಕೂಡ ಮಾತಾಡ್ಸೋಣ ಸರ್. ನಮಸ್ತೆ. ಏನ್ ಸರ್ ಈಗ ಹೋರಾಟ ಇದು? ಈಗ ನಮ್ದು ರಾಜನಹಳ್ಳಿಯಿಂದ ರಾಜಧಾನಿವರೆಗೆ ಪಾದಯಾತ್ರೆ ಅಂತ ಹೇಳಿ ಒಂದು ಪಾದಯಾತ್ರೆ ಮುಖಾಂತರ ಏನು ಪರಿಶಿಷ್ಟ ಪಂಗಡಿಗೆ 3% ರಿಸರ್ವೇಷನ್ ಇದೆ, ಇದು 7.5% ಹೆಚ್ಚಿಸ್ಬೇಕಂತ ಹೇಳಿ, ಇದು ಬಹಳ ದಿನಗಳ ಬೇಡಿಕೆ, ಅದನ್ನ ಈಗ ಸರ್ಕಾರ ಈಡೇರಿಸಬೇಕಂತ ಹೇಳಿ 15 ದಿವಸದಿಂದ ನಮ್ಮ ಗುರುಗಳು ಪಾದಯಾತ್ರೆ ಮಾಡ್ತಾ ಇದ್ದಾರೆ. ಇದಕ್ಕೆಲ್ಲ ಪಕ್ಷಾತೀತವಾಗಿ ನಾವೆಲ್ಲ ಶಾಸಕರು ಸಂಸದರು ನಮ್ಮ ಜನಾಂಗದ ಎಲ್ಲ ಶಾಸಕರು ಸಂಸದರು ಸೇರಿ ಇದನ್ನು ಮಾಡಲೇಬೇಕಂತೇಳಿ ನಾವು ಸರ್ಕಾರನ ಒತ್ತಾಯ ಮಾಡ್ತೀವಿ. ಈಗಾಗಲೇ ಇದಕ್ಕೆ ಸಂಬಂಧಪಟ್ಟ ಮುಖ್ಯಮಂತ್ರಿಗಳು 2 ಮೀಟಿಂಗ್ ಮಾಡಿದ್ದಾರೆ. ಇವತ್ತೂ ಕೂಡ ಅವ್ರು ಬಂದು ಇದಕ್ಕೆ ಒಂದು ಸರಿಯಾದ ರೀತಿಯಲ್ಲಿ ನಾವು ಕ್ರಮ ತಗೊಳ್ತೀವಿ ಅಂತ ಹೇಳಿ ಅವರು ಭರವಸೆನೂ ಕೊಟ್ಟಿದ್ದಾರೆ. ಹಾಗಾಗಿ ನಾವೆಲ್ಲರೂ ಇವತ್ತು ಅದನ್ನ ನಿರೀಕ್ಷೆಯಲ್ಲಿ ಇದ್ದೀವಿ. 1 ಲಕ್ಷಕ್ಕೂ ಅಧಿಕ ಜನಸ್ಥರಿದೆ. ಈಗ ಇದು ಶಾಸನಬದ್ಧವಾದಂತಹ ಹೋರಾಟ, ಸಂವಿಧಾನದಲ್ಲಿ ಅಂಬೇಡ್ಕರ್ ಅವರು ಬರೆದಂತ ಹೋರಾಟ. 7.5% ಭಾರತ ಸರ್ಕಾರ ಕೊಟ್ಟಿದೆ, ರಾಜಕೀಯವಾಗಿ ಕೊಟ್ಟಿದೆ. ಹಾಗಾಗಿ ನಮ್ಮವರು ಇಷ್ಟು ಜನ MLA MP ಆಗಿದ್ದು ಇದನ್ನ ರಾಜಕೀಯ ಹೊರತುಪಡಿಸಿ ವಿದ್ಯೆಯಲ್ಲಿ ಕೆಲಸದಲ್ಲಿ ನೌಕರಿ ತಗೊಳ್ಳಿಕ್ಕೆ ಎಲ್ಲದಕ್ಕೂ ಕೂಡ ಕೊಡಬೇಕಾದಂತ ಸಂವಿಧಾನಬದ್ಧ ಹೋರಾಟ 7.5% ವಾಲ್ಮೀಕಿ ಜನಾಂಗಕ್ಕೆ ಸಿಗಬೇಕು. ಸೊ ಈ ಹೋರಾಟ ಕಳೆದ 16 ದಿನಗಳಿಂದ ಯಶಸ್ವಿಯಾಗಿ ನಡೀತಿದೆ, ಇವತ್ತು ರಾಜಧಾನಿಯಲ್ಲಿ ತಲುಪಿದೆ. ಇನ್ನು CM ಕುಮಾರಸ್ವಾಮಿ ಕೂಡ ನಮಗೆ ಪೂರಕವಾಗಿ ಸ್ಪಂದಿಸುವಂತ ಸಾಧ್ಯತೆ ಇದೆ ಅಂತ ಆಶಾಭಾವನೆ ವ್ಯಕ್ತಪಡಿಸಿದ್ರೆ, ಇಲ್ಲದೆ ಹೋದ್ರೆ ನಮ್ಮ ರಾಜಕೀಯ ಶಾಸಕರೆಲ್ಲ ಕೂಡ ಸಾಮೂಹಿಕ ರಾಜೀನಾಮೆ ಕೊಡ್ತೀರಿ ಅಂತ ಕೂಡ ಸ್ಪಷ್ಟವಾಗಿ ತಿಳಿಸಿದ್ದಾರೆ. ಕ್ಯಾಮರಾ ಪರ್ಸನ್ ವೀರು ಜೊತೆ ಲೋಕೇಶ್ ರಾಮ್, News18 ಕನ್ನಡ, ಬೆಂಗಳೂರು. ಒಂದು ಲಕ್ಷಕ್ಕೂ ಹೆಚ್ಚು ಜನ ಬಂದು ಸೇರಿದ್ದಾರೆ, ವಾಲ್ಮೀಕಿ ಸಮುದಾಯದ ಜನ ಬಂದು ಸೇರಿದ್ದಾರೆ ಅಂತ ವಾಲ್ಮೀಕಿ ಸಮುದಾಯದ ರಾಜಕೀಯ ನಾಯಕರುಗಳು ಹೇಳ್ತಾ ಇದ್ರು. ಬಿ ನಾಗೇಂದ್ರ, ಶ್ರೀರಾಮುಲು, ಉಗ್ರಪ್ಪ ಸೇರಿದಂತೆ ವಾಲ್ಮೀಕಿ ಸಮುದಾಯದ ಮುಖಂಡರು ಎಲ್ಲರೂ ಕೂಡ ಇದ್ದಾರೆ. ಪ್ರಸನ್ನಾನಂದ ಪುರಿ ಸ್ವಾಮೀಜಿಗಳ ನೇತೃತ್ವದಲ್ಲಿ ಈ ಒಂದು ಪ್ರತಿಭಟನೆ ನಡೀತಾ ಇದೆ. ಇಷ್ಟೆಲ್ಲ ಸಮುದಾಯ ಕೇಳ್ತಾ ಇರ್ತಕ್ಕಂಥದ್ದು ಸರಿ, ಅದು ಸಮುದಾಯದ ಬೇಡಿಕೆ, ಆದ್ರೆ ರಾಜಕೀಯ ನಾಯಕರುಗಳು ಇಷ್ಟು ದಿನ ಏನ್ ಮಾಡ್ತಿದ್ರು ಅನ್ನೋ ಪ್ರಶ್ನೆ ಬರುತ್ತೆ. ಇದೆಲ್ಲ ಹೈಡ್ರಾಮಾ ರಾಜಕಾರಣಿಗಳು ಮಾಡ್ಬೇಕಾ? ಅವರ ಕೈಯಲ್ಲಿ ಸಾಕಷ್ಟು ಪವರ್ ಇದೆ ಅಲ್ವಾ? ಅವರಿಗೆ ಹೆಚ್ಚಿನ ತಾಕತ್ತಿದೆ ಅಲ್ವಾ? ಅವ್ರು ಯಾಕೆ ಇದನ್ನ ಇಷ್ಟು ದಿವಸ ರೈಸ್ ಮಾಡ್ಲಿಲ್ಲ ಈ ಇಶ್ಯೂನ ಅನ್ನೋ ಪ್ರಶ್ನೆ ಹೇಳುತ್ತೆ.